ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನಿವತ್ತು ಇನ್ನೊಂದು ಬೆನಿಫಿಷಿಯಲ್ ಇನ್ಫಾರ್ಮೇಷನ್ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಜೊತೆಗೆ ಆ ಒಂದು ನ್ಯೂಟ್ರಿಷನಲ್ ಸಪ್ಲಿಮೆಂಟ್ನ ಹೇಗೆ ನಾವು ನಮ್ಮ ಡಯೆಟಲ್ಲಿ ಯೂಸ್ ಮಾಡ್ಕೋಬೋದು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಅದ್ಯಾವುದು ಅಂದರೆ ಫೆನ್ಯುಗ್ರಿಕ್, ಅಂದರೆ ಮೆಂತ್ಯೆ. ಸೊ ಇದನ್ನು ನಾವು ಆಲ್ಟರ್ನೇಟಿವ್ ಮೆಡಿಸಿನ್ ಆಗಿ ತುಂಬ ವರ್ಷಗಳಿಂದ ಯೂಸ್ ಮಾಡ್ತಾ ಇದ್ದೀವಿ. ಜೊತೆಗೆ ಬೇರೆ ಬೇರೆ ಡಿಶಸ್ ಥರನೂ ಯೂಸ್ ಮಾಡ್ತೀವಿ. ಇದು ಒಂದು ಮೆಡಿಕಲ್ ಸಪ್ಲಿಮೆಂಟು, ಆಮೇಲೆ ಒಂದು ಸ್ಪೈಸ್ ಜಾತಿಗೂ ಬರುತ್ತೆ, ಅಂದರೆ ಮಸಾಲೆ ಐಟಮ್ಸಲ್ಲಿ ಬರುತ್ತೆ ಇದು. ಇದರಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ, ಮತ್ತು ಯೂಸಸ್ ಕೂಡ ತುಂಬ ಜಾಸ್ತಿ ಇದೆ. ಹಾಗಾದರೆ ನೋಡೋಣ ಅದ್ರ ಯೂಸಸ್ ಏನೇನು, ನಾವು ನಮ್ಮ ಡಯೆಟಲ್ಲಿ ಹೇಗೆ ಅದನ್ನು ಇನ್ವಾಲ್ವ್ ಮಾಡ್ಕೋಬೋದು ಅಂತ. ಇದನ್ನು ಟ್ರೈಗೋನೆಲಾ ಫಿಯೋನಮ್ ಅಂತ ಕರೀತಾರೆ. ಈ ಪ್ಲ್ಯಾಂಟ್ ಬಂದುಬಿಟ್ಟು 2 to 3 feet ಉದ್ದ ಬರುತ್ತೆ. ಆ ಲೀವ್ಸ್ನ ನಾವು ಅಂದರೆ ಮೆಂತ್ಯ ಎಲೆಗಳನ್ನು ರೆಸಿಪಿ ಆಗಲಿ ಅಥವಾ ಬೇರೆ ಥರದಲ್ಲಿ ನಾವು ಕನ್ಸ್ಯೂಮ್ ಮಾಡ್ತೀವಿ. ಆದರೆ ಈ ಲೀವ್ಸು ಎಲ್ಲ ಟೈಮಲ್ಲೂ ಅವೈಲಬಲ್ ಇರೋದಿಲ್ಲ. ಆದರೆ ಸೀಡ್ಸ್ ಎಲ್ಲ ಟೈಮಲ್ಲೂ ಇರುತ್ತೆ, ಎಲ್ಲರೂ ನೋಡಿರ್ತೀವಿ. ಇದ್ರದ್ದು ಗೋಲ್ಡನ್ ಬ್ರೌನ್ ಕಲರ್ ಸೀಡ್ಸ್ ಇರುತ್ತೆ. ಆ ಸೀಡ್ಸು ನಮಗೆ ವರ್ಷ ಪರ್ಯಂತ ಯಾವಾಗಲೂ ನಮ್ಮ ಅಡುಗೆ ಮನೇಲಿರುತ್ತೆ. ಬಟ್ ಇದನ್ನು ನಾವು ಹೇಗೆ ತಿನ್ನಬೇಕು ಅನ್ನೋದು ಒಂದು ಕ್ವೆಶ್ಚನ್ನು. ಯಾಕಂದರೆ ಇದು ಸ್ವಲ್ಪ ಕಹಿ ಟೇಸ್ಟ್ ಇರೋದ್ರಿಂದ, ಮೆಂತ್ಯೆ ದೋಸೆ ಮಾಡ್ತಾರೆ, ಕಡುಬು ಮಾಡ್ತಾರೆ, ಇಲ್ಲ ಮೆಂತ್ಯೆ ಮಣ್ಣಿ ಅಂತ, ಅದು ಏನೇ ಮಾಡಿದ್ರು ಕಹಿ ಇರೋದ್ರಿಂದ ನಾವು ತುಂಬಾ ತುಪ್ಪ ಹಾಕ್ಕೊಂಡೇ ತಿನ್ನಬೇಕಾಗತ್ತೆ. ಅಲ್ಲಿ ಹಾರ್ಟ್ ಪ್ರಾಬ್ಲಮ್ ಇರೋರು ಮತ್ತು ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಇರೋರಿಗೆಲ್ಲ ಆ ಥರ ಕನ್ಸ್ಯೂಮ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಇದನ್ನು ನ್ಯೂಟ್ರಾಸಿಟಿಕಲ್ ಅಂದರೆ ಏನು ಮೆಡಿಸಿನಲ್ ಬೆನಿಫಿಟ್ಸ್ ಇರೋದ್ರಿಂದ ಹೆಲ್ತ್ ರುಟೀನಲ್ಲೂ ಯೂಸ್ ಮಾಡ್ತೀವಿ. ಜೊತೆಗೆ ಕಾಸ್ಮೆಟಿಕ್ ಪ್ರಾಪರ್ಟೀಸು ತುಂಬ ಇದೆ, ಅಂದರೆ ಈಗ ಹೇರ್ ಮೇಂಟೆನೆನ್ಸಿಗೆ ಎಲ್ಲಾನು ಯೂಸ್ ಮಾಡ್ತೀವಿ. ಇದಕ್ಕೆ ಆಲ್ರೆಡಿ ತುಂಬಾ ಸೈಂಟಿಫಿಕ್ ಎವಿಡೆನ್ಸಸ್ ಅವೈಲಬಲ್ ಇದೆ. ಆಮೇಲೆ ಇದರಲ್ಲಿ ಕ್ಯಾಲೋರೀಸ್ ಕಮ್ಮಿ, ಮತ್ತು ಫೈಬರ್ ಕಂಟೆಂಟ್ ಜಾಸ್ತಿ, ಪ್ರೋಟೀನ್ಸ್ ಕಾರ್ಬೋಹೈಡ್ರೇಟ್ಸ್ ಸ್ವಲ್ಪ ಪ್ರಮಾಣದಲ್ಲಿ ಕಾರ್ಬೋಹೈಡ್ರೇಟ್ಸ್ ಇದೆ. ಆಮೇಲೆ ಐರನ್ ಕಂಟೆಂಟ್ ಜಾಸ್ತಿ, ಮೆಗ್ನೀಷಿಯಂ ಮ್ಯಾಂಗನೀಸ್ ಕೂಡ ಪ್ರೆಸೆಂಟ್ ಇದೆ. ಸೊ ಇಷ್ಟೆಲ್ಲ ಪ್ರೆಸೆಂಟ್ ಇರೋದ್ರಿಂದ ಇದರಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನಂದರೆ ಇದು ಏನು ತಾಯಂದ್ರಲ್ಲಿ ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಮಾಡುತ್ತೆ. ಸೊ ಅದಕ್ಕೆ ನಾವು ಏನು ಬಾಣಂತಿಲಿ ಈ ಮೆಂತ್ಯನ ಜಾಸ್ತಿ ಕೊಡ್ತೀವಿ. ಯಾಕಂದರೆ ಅದನ್ನು ಮೆಂತ್ಯ ಕನ್ಸ್ಯೂಮ್ ಮಾಡಿದಷ್ಟು ಹಾಲಿನ ಪ್ರಮಾಣ ಜಾಸ್ತಿ ಆಗುತ್ತೆ. ಸೊ ಅದರಿಂದ ಬೇಬಿದು ವೆಯ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಇದು ಡಯಾಬಿಟೀಸ್ನ ಯಾವಾಗಲೂ ಕಂಟ್ರೋಲಲ್ಲಿ ಇಡುತ್ತೆ, ಜೊತೆಗೆ ಬ್ಲಡ್ ಪ್ರೆಷರ್ನ ಕೂಡ. ಸೊ ಡಯಾಬಿಟೀಸ್ ಹೇಗೆ ಅಂದರೆ ಅದು ಇನ್ಸುಲಿನ್ ಪ್ರೊಡಕ್ಷನ್ನ ಜಾಸ್ತಿ ಮಾಡಿ, ಇನ್ಸುಲಿನ್ ಫಂಕ್ಷನ್ನ ಜಾಸ್ತಿ ಮಾಡಿಬಿಟ್ಟು ಶುಗರ್ ಅಬ್ಸಾರ್ಪ್ಷನ್ನ ಕಮ್ಮಿ ಮಾಡುತ್ತೆ. ಸೊ ಡಯಾಬಿಟೀಸ್ ಯಾವಾಗಲೂ ಕಂಟ್ರೋಲಲ್ಲಿರುತ್ತೆ. ಜೊತೆಗೆ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಏನು ಕರಿತೀವಿ LDL, ಸೊ LDL ಕಮ್ಮಿ ಆಗೋ ಥರ ನೋಡ್ಕೊಳ್ಳುತ್ತೆ. ಆಮೇಲೆ ಫ್ಯಾಟ್ ಅಂಶ ಕಮ್ಮಿ ಮಾಡೋದ್ರಿಂದ ಇದನ್ನು ಡಯೆಟಲ್ಲಿ ಯೂಸ್ ಮಾಡೋದು ಒಳ್ಳೆಯದು. ಸೊ ನಮ್ಮ ರುಟೀನಲ್ಲಿ ಡೈಲಿ ನಾವು ಮೆಂತ್ಯನ ಯೂಸ್ ಮಾಡ್ಕೊಳ್ಳೋದು ಒಳ್ಳೆಯದು. ಆಮೇಲೆ ಹಾರ್ಟ್ ಬರ್ನ್ ಮತ್ತು ಅಸಿಡಿಟಿ ಪ್ರಾಬ್ಲಮ್ ಯಾರಿಗಿರುತ್ತೆ ಅವ್ರಿಗೂ ಈ ಮೆಂತ್ಯೆ ತುಂಬ ಒಳ್ಳೆಯದು. ಸೊ ಇದು ಆ್ಯಂಟಸಿಡ್ ಥರ ಹೆಲ್ಪ್ ಮಾಡುತ್ತೆ. ಅಂದರೆ ಅಲ್ಸರ್ ಏನಾದರೂ ಇದ್ದರೆ ನಮಗೆಲ್ಲರಿಗೂ ಗೊತ್ತು, ಮೆಂತ್ಯ ತೊಗೊಂಡ್ರೆ ತಂಪಾಗತ್ತೆ. ಬಟ್ ಮೆಂತ್ಯನ ನಾವು ಯಾವ ರೂಪದಲ್ಲಿ ತೊಗೋಬೇಕು ಅನ್ನೋದೇ ಕ್ವೆಶ್ಚನ್ನು. ಜೊತೆಗೆ ಇದು ಡೈಜೆಷನ್ನ ಎನ್ಹ್ಯಾನ್ಸ್ ಮಾಡುತ್ತೆ. ಇದಿಷ್ಟರ ಜೊತೆಗೆ ಹೇರ್ ಇಶ್ಯೂಸು, ಹೇರ್ ಪ್ರಾಬ್ಲಮ್ ಏನೇ ಇದ್ದರೂ ಸಾಲ್ವ್ ಆಗುತ್ತೆ. ಜೊತೆಗೆ ಸೆಕ್ಷುವಲ್ ಲಿಬಿಡೋನು ಜಾಸ್ತಿ ಮಾಡುತ್ತೆ ಬೋತ್ ಮೆನ್ ಆ್ಯಂಡ್ ವಿಮೆನಲ್ಲಿ. ಆದರೆ ಒಂದು ಇಂಪಾರ್ಟೆಂಟ್ ಇದರ ಫಂಕ್ಷನ್ ಏನಂದರೆ ಬ್ಲಡ್ ಶುಗರ್ ಲೆವೆಲ್ನ ಮ್ಯಾನೇಜ್ ಮಾಡುತ್ತೆ ಅಥವಾ ಕಂಟ್ರೋಲಲ್ಲಿ ಇಟ್ಟಿರುತ್ತೆ. ಸೊ ನಾವು ಕಾರ್ಬೋಹೈಡ್ರೇಟ್ಸ್ ಮೀಲ್ ಏನು ರೈಸ್ ಅಥವಾ ಚಪಾತಿ ಕಾರ್ಬೋಹೈಡ್ರೇಟ್ಸ್ ಜೊತೆ ಇದನ್ನು ನಾವು ಮೆಂತ್ಯನ್ನು ಯಾವಾಗಲೂ ತಿನ್ನೋದು ಒಳ್ಳೆಯದು. ಬಟ್ ಯಾವ ರೂಪದಲ್ಲಿ ತಿನ್ನಬೇಕು ಅನ್ನೋದನ್ನು ನಾನಿವಾಗ ಹೇಳ್ತಾ ಇದ್ದೀನಿ. ಸೊ ಕಾರ್ಬೋಹೈಡ್ರೇಟ್ಸ್ ಜೊತೆ ನಾವು ಮೆಂತ್ಯನು ತೊಗೊಂಡಾಗ ಏನಾಗುತ್ತೆ ಅಂದರೆ, ನಾನು ಆವಾಗಲೇ ಹೇಳ್ದಂಗೆ ಇದು ಶುಗರ್ ಅಬ್ಸಾರ್ಪ್ಷನನ್ನು ಕಮ್ಮಿ ಮಾಡಿಬಿಟ್ಟು ಇನ್ಸುಲಿನ್ ಫಂಕ್ಷನ್ನ ಜಾಸ್ತಿ ಮಾಡುತ್ತೆ. ಸೊ ನಾವು ಕಾರ್ಬೋಹೈಡ್ರೇಟ್ಸ್ ರೈಸ್ ತಿಂದರೂ ಕೂಡ BP ಮತ್ತು ಡಯಾಬಿಟೀಸ್ ಇರೋರು ಅದ್ರ ಜೊತೆನೇ ನಾವು ನಮ್ಮ ಡಯೆಟಲ್ಲಿ ಮೆಂತ್ಯನು ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ಸೊ ಆ ಮೆಂತ್ಯಲು ಕಾಳನ್ನು ನಾವು ಡೈರೆಕ್ಟ್ ತಿನ್ನಬೇಕಂದ್ರೆ ಯೂಶ್ವಲಿ ನೆನೆಸ್ಕೊಂಡು ಅಥವಾ ಹುರ್ಕೊಂಡು ಪೌಡ್ರು ಮಾಡಿ ಯಾವುದಾದ್ರು ರೂಪದಲ್ಲಿ ತಿನ್ನಬೇಕಾಗತ್ತೆ. ನಾನು ನಿಮಗೆ ಇದನ್ನು ಮೊಳಕೆ ಕಟ್ಬಿಟ್ಟು ಆ ಮೊಳಕೆ ಕಾಳನ್ನು ನಾವು ಹೇಗೆ ಕನ್ಸ್ಯೂಮ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಸೊ ಮೊಳಕೆ ಬರೆಸಿದಾಗ ಏನಾಗುತ್ತೆ ಅಂದರೆ, ಯಾವುದೇ ಕಾಳನ್ನಾದರೂ ಮೊಳಕೆ ಬರೆಸಿದಾಗ ಅದ್ರ ನ್ಯೂಟ್ರಿಷನಲ್ ಪ್ರೊಫೈಲ್ ಜಾಸ್ತಿ ಆಗುತ್ತೆ. ಅಂದರೆ ಮೊಳಕೆ ಬಂದಾಗ ಅದ್ರ ಫೈಬರ್ ಕಂಟೆಂಟ್ ಸ್ವಲ್ಪ ಕಮ್ಮಿ ಆಗಿಬಿಟ್ಟು ಕಮ್ಮಿ ಆದಾಗ ಡೈಜೆಷನ್ ಜಾಸ್ತಿ ಆಗುತ್ತೆ, ಜೊತೆಗೆ ಅದ್ರ ಅಬ್ಸಾರ್ಪ್ಷನ್ ಕೆಪಾಸಿಟಿನೂ ಜಾಸ್ತಿ ಆಗುತ್ತೆ. ಸೊ ಮೆಂತ್ಯ ಕಾಳನ್ನು ಹಾಗೆ ತಿನ್ನೋದಕ್ಕಿಂತ ನಾವು ಮೊಳಕೆ ಬರೆಸ್ಕೊಂಡು ತಿನ್ನೋದ್ರಿಂದ ಅದ್ರ ಎಫೆಕ್ಟ್ಸ್ ನಮಗೆ ತುಂಬ ಜಾಸ್ತಿ ಸಿಗುತ್ತೆ.
ಸೊ ಇವಾಗ ನಾನು ಆ ಮೆಂತ್ಯ ಕಾಳನ್ನು ನೆನೆಸಿ ಮೊಳಕೆ ಬರೆಸಿ ಅದರಿಂದ ಹೇಗೆ ಸಲಾಡ್ ಪ್ರಿಪೇರ್ ಮಾಡಿಕೊಂಡು ನಮ್ಮ ಊಟದ ಜೊತೆ ತಿನ್ಬೋದು ಅನ್ನೋದನ್ನು ತೋರಿಸ್ತೀನಿ, ಫಾಲೋ ಮಾಡಿ. ಸಿ ಮೆಂತ್ಯನ ನಾವು ಈ ಥರ ನೀರಲ್ಲಿ ನೆನೆಸಿಟ್ಕೊಂಡ್ಬಿಟ್ಟು ಫುಲ್ ಒಂದು ದಿನ ಓವರ್ ನೈಟ್ ನೆನೆಸಿ ನೀರೆಲ್ಲ ಕಂಪ್ಲೀಟಾಗಿ ಬಸ್ದ್ಕೊಂಡು ನಾವು ಸ್ವಲ್ಪ ಅದನ್ನು ಸ್ಪ್ರೆಡ್ ಮಾಡಿ ಪ್ಲೇಟ್ ಮುಚ್ಚಿಟ್ರೆ ಒಂದು 2 ಡೇಸಲ್ಲಿ ನಮಗೆ ಫ್ರೆಶ್ ಮೊಳಕೆ ಕಾಳು ಸಿಗತ್ತೆ. ಇದನ್ನು ಮೊಳಕೆ ಬರ್ಸೋಕ್ಕೆ ನಾವು ಯಾವುದೇ ಸ್ಪೆಷಲ್ ಟೆಕ್ನಾಲಜಿಯನ್ನು ಯೂಸ್ ಮಾಡೋದು ಬೇಡ, ಈಸಿಯಾಗಿ ನಮಗೆ ಮೊಳಕೆ ಕಾಳು 2 ದಿನದಲ್ಲಿ ಸಿಗತ್ತೆ. ಮೆಂತ್ಯ ತೊಗೋಬೇಕು, ಆ ಮೆಂತ್ಯೆಗೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ. ಸಾಲ್ಟು ಮತ್ತು ನೀವು ಏನು ಖಾರ ಟೇಸ್ಟಿಗೆ ಬ್ಲ್ಯಾಕ್ ಪೆಪ್ಪರ್ ತೊಗೊಂಡ್ರೆ ಒಳ್ಳೆಯದು, ಜೊತೆಗೆ ಜೀರಾ ಪೌಡರ್ ಮತ್ತು ಚಟ್ಪಟ್ ಮಸಾಲ ಪೌಡರ್ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ. ಇದೆಲ್ಲ ಮಾಡೋದ್ರಿಂದ ಮೆಂತ್ಯ ಕಹಿ ಟೇಸ್ಟ್ ಇರುತ್ತೆ, ಆ ಟೇಸ್ಟ್ ಹೋಗ್ಬಿಟ್ಟು ಒಂದು ಒಳ್ಳೆ ಟಿಂಜ್ ಬರೋ ಥರ ಆಗುತ್ತೆ. ಮತ್ತು ಗ್ರೇಟೆಡ್ ಕೋಕೋನಟ್ ತೊಗೊಳ್ಳಿ, ಚೆನ್ನಾಗಿ ಕೋಕೋನಟ್ನ ತುರಿದ್ಬಿಟ್ಟು ಮೇಲೆ ಹಾಕೋಬೇಕು. ಮತ್ತು ಲೆಮನ್ನು ಸಿ ಇದಿಷ್ಟೂ ನೀವು ಒಂದಾದ್ಮೇಲೆ ಒಂದು ಮಿಕ್ಸ್ ಮಾಡ್ಕೊಳ್ಳಿ. ಆನಿಯನ್ ಕಟ್ ಮಾಡಿ ಹಾಕಿದ್ದೀನಿ ನಾನು. ಇದಿಷ್ಟು ಹಾಕ್ಕೊಂಡ್ರೆ ಈ ಥರ ಮೆಂತ್ಯ ಸಲಾಡ್ ರೆಡಿ ಆಗುತ್ತೆ. ನೋಡಿ ಎಷ್ಟು ಟೇಸ್ಟಿಯಾಗಿದೆ. ಇದನ್ನು ನೀವು ತಿನ್ನೋದ್ರಿಂದ ಬೇರೆ ಯಾವುದೇ ರೀತಿಯಲ್ಲಿ ಮೆಂತ್ಯ ತಿನ್ನಬೇಕು ಅಂದ್ರೂ ಅದರಲ್ಲಿ ಕಹಿ ಜಾಸ್ತಿ ಇರೋದ್ರಿಂದ ತಿನ್ನೋದು ಕಷ್ಟ. ಬೇಯಿಸ್ಕೊಂಡು ತಿಂದರೆ ನಾವು ತುಪ್ಪ ಇಲ್ಲದೆ ಅಂತೂ ತಿನ್ನೋಕ್ಕೆ ಆಗಲ್ಲ. ಸೊ ತುಪ್ಪ ಅಂದರೆ ಅಗೇನ್ ಕೊಲೆಸ್ಟ್ರಾಲ್ ಇಶ್ಯೂಸ್ ಬರುತ್ತೆ. ಸೊ ಅದಕ್ಕೆ ನೀವು ಈ ಥರ ಹಸಿ ತಿನ್ನೋದ್ರಿಂದ ಇದರಲ್ಲಿರೋ ನ್ಯೂಟ್ರಿಯೆಂಟ್ಸ್ ಎಲ್ಲನೂ ಅಬ್ಸಾರ್ಬ್ ಮಾಡ್ಕೋಬೋದು, ಹಾಗೆ ಸಲಾಡ್ ಥರನೂ ತಿನ್ಬೋದು ಅಥವಾ ರೈಸ್ ಜೊತೆ ಊಟಕ್ಕೂ ತಿನ್ಬೋದು. ಥ್ಯಾಂಕ್ ಯು.